ಹಾಸರಿ ಟಿವಿ ವೀಕ್ಷಕರೇ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ ಕಳೆದ ಸಂಚಿಕೆಯಿಂದ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ಕಲಿತುಕೊಳ್ಳುತ್ತಾ ಇದ್ದೇವೆ ಕಲಿಸುತ್ತಾ ಇದ್ದೇವೆ ನಾವು ಸಹ ಸ್ವತಃ ಕಲಿತುಕೊಳ್ಳುತ್ತಾ ಇದ್ದೇವೆ ಯಾಕೆಂದರೆ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದು ನಮಗೆ ಶಿಕ್ಷಿಸುವಂಥದ್ದು ಮಾತ್ರವಲ್ಲ ನಾವು ಕಲಿತುಕೊಳ್ಳುವ ಹಾಗೆ ಅದು ನಮಗೆ ಕಲಿಸಿಕೊಳ್ಳು ಕೊಡುವಂಥದ್ದು ಆಗಿದೆ ನಾವು ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಕುರಿತಾಗಿ ನಾವು ಕೆಲವೊಂದು ವಿಷಯಗಳನ್ನು ಧ್ಯಾನಿಸಿಕೊಂಡು ಬರುತ್ತಾ ಇದ್ದೆವು ಅದೇ ಒಂದು ಮುಂದುವರೆದ ಭಾಗವನ್ನು ಇವತ್ತಿಗೂ ಸಹ ನಾವು ಮುಂದುವರೆದುಕೊಂಡು ಮಕ್ಕಳ ಕುರಿತು ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸುವಂಥದ್ದು ಮಕ್ಕಳು ಯಾವ ರೀತಿಯಲ್ಲಿ ನಡೆಯಬೇಕು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬುದ್ಧಿವಾದಗಳನ್ನು ಹೇಳಬೇಕು ಯಾವ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ನಾವು ಪೋಷಕರಾದಂಥ ನಾವು ಅವರ ಜೀವಿತದಲ್ಲಿ ಕೊಡಬೇಕು ಎಂಬಂತಹ ವಿಷಯವನ್ನು ಸತತವಾಗಿ ನಾವು ಕಲಿಯಲು ಹೋಗಲಿಕ್ಕಿದ್ದೇವೆ ಬನ್ನಿರಿ ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಫಾಸ್ಟರ್ ಬೀನಾ ಹಬ್ರಾಮ್ ಉಡುಪಿಯಿಂದ ಉಡುಪಿಯಲ್ಲಿ ಸೇವೆ ಮಾಡುವವರಿದ್ದಾರೆ ನಾವು ಈ ಸಮಯದಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಸಿಸ್ಟರ್ ಯೇಸು ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ ಕಳೆದ ಸಾರಿ ನಾವು ಮಕ್ಕಳ ಕುರಿತು ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸುವಂಥದ್ದು ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳುವಂಥದ್ದು ಅಂತೇಳಿ ಕೆಲವೊಂದು ಕಾರ್ಯಗಳನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮ ನಿಮ್ಮ ಜೊತೆಯಲ್ಲಿ ನಾವಿಬ್ಬರು ಸೇರಿ ಚರ್ಚೆ ಮಾಡಿದ್ದೇವೆ ಆದರೆ ಇವತ್ತು ನಾನು ಕೇಳಲು ಇಷ್ಟಪಡುವುದೇನೆಂದರೆ ಮಕ್ಕಳನ್ನು ನಾವು ಬೆಳೆಸಬೇಕಾದರೆ ಮೊದಲು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅವಶ್ಯಕವಾಗಿ ಬೇಕಿತ್ತು ಅಂತೇಳಿ ನೀವು ಹೇಳ್ತಾ ಇದ್ರಿ ಅಂದರೆ ನಿಮ್ಮ ಜೀವಿತದ ಅನುಭವ ಸಾಕ್ಷಿಯನ್ನು ಸಹ ನೀವು ಹೇಳಿದ್ರಿ ಯಾವ ರೀತಿಯಲ್ಲಿ ನಾವು ಬೆಳೆದು ಬಂದಂಥ ರೀತಿ ಈಗ ಬೆಳೆಸುವಂಥ ರೀತಿ ಅಂತೇಳಿ ಮತ್ತು ಕೆಲವು ಆಲೋಚನೆಗಳನ್ನೆಲ್ಲ ನೀವು ಹೇಳಿದಿರಿ ಸಿಸ್ಟರ್ ನೀವು ಏನು ಹೇಳಲು ಇಷ್ಟಪಡ್ತೀರಿ ಮಕ್ಕಳನ್ನು ನಾವು ಯಾವ ರೀತಿಲಿ ಬೆಳೆಸ್ಬೋದು ಯಾವ ರೀತಿಯಲ್ಲಿ ಅವರಿಗೆ ನಾವು ಮಾದರಿ ಆಗಿರಬೇಕು ಅಂತೇಳಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಿಸ್ಟರ್ ದೇವರು ನಾಮಕ್ಕೆ ಸ್ತೋತ್ರ ಇಲ್ಲಿ ನಾವು ಕಳೆದ ಎಪಿಸೋಡಲ್ಲಿ ನೋಡಿದ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಬೇಕಾದಂಥ ಒಂದು ವಿಷಯ ತಾಯಿಂದರಿಗೆ ಯಾಕಂದರೆ ತಾಯಿಂದರಿಗೆ ಆ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ ಹೌದು ಈಗ ಯಾವುದೇ ಒಂದು ಸಂದರ್ಭದಲ್ಲಾಗಲಿ ಬೇಗನೆ ಒಂದು ರಿಯಾಕ್ಷನ್ ಆಗುವಂಥ ಒಂದು ಇದು ಅಂದರೆ ತಾಯಿಂದರಿಗೆ ಅಲ್ವಾ ನೋವಾಗಲಿ ಸಂತೋಷ ಆಗಲಿ ಏನೇ ಆಗಲಿ ಬೇಗ ಅದನ್ನು ತಂದೆಯಿಂದ ಇಲ್ಲ ಅಂತ ನಾನು ಹೇಳುವುದಲ್ಲ ಅವರಿಗೆ ಬಾಹೀನ ಪಾತ್ರರಾದಂತ ಸಹೋದರಿಯರಾಗಿರೋದ್ರಿಂದ ಸ್ವಲ್ಪ ಬೇಗನೆ ಅವರು ಅವರಿಗೆ ದುಃಖ ಆಗ್ತದೆ ಏನೆಲ್ಲ ಇಮೋಷನಲ್ಲಿ ಒಳಗಾಗ್ತಾರೆ ಹಾಗಿರುವಾಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೆದು ಬರಬೇಕಾದ್ರೆ ಒಂದು ಒಳ್ಳೆಯ ಭಕ್ತನಾದಂತ ಮಗನನ್ನ ನಾವು ಪಡೆದುಕೊಳ್ಬೇಕಾದ್ರೆ ಖಂಡಿತವಾಗ್ಲು ಅದ್ರ ಹಿಂದೆ ತಾಯಿಯ ಪ್ರಾರ್ಥನೆ ಮುಖ್ಯವಾಗಿ ಇರಬೇಕು ಯಾಕಂದ್ರೆ ಅನೇಕ ಕಡೆಗಳಲ್ಲಿ ನಾವು ನೋಡುತ್ತೇವೆ ಅನೇಕ ಭಕ್ತರ ಸಾಕ್ಷಿಗಳು ಕೇಳಿದ್ದೇವೆ ಅವರು ನಾನು ಇಷ್ಟು ಉನ್ನತ ಮಟ್ಟಿಗೆ ಬರಬೇಕಾದ್ರೆ ನನ್ನ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ಅಂತ ಹೇಳ್ತಿ ಕೇಳಿದ್ದೇನೆ ಕೆಲವರೆಲ್ಲ ಸತ್ಯವೇದದಲ್ಲಿ ಕೂಡ ನಮಗೆ ಅದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಉಂಟು ಮಾಡುವಂತ ವಿಷಯ ಯಾಕಂದ್ರೆ ಈಗಿನ ಲೋಕದಲ್ಲಿ ಸೌಂದರ್ಯಕ್ಕೆ ಮತ್ತೆ ಇನ್ನುಳಿದಂತ ವಿಷಯಗಳಿಗೆ ಈ ಲೋಕದ ಪ್ರಕಾರವಾಗಿರುವ ವಿಷಯಕ್ಕೆ ಒತ್ತು ಕೊಡುವಾಗ ದೇವರ ವಾಕ್ಯದಲ್ಲಿ ಹೇಳ್ತದೆ ಸೌಂದರ್ಯವು ನೆಲೆಯಲ್ಲ ಲಾವಣ್ಯವು ನೆಚ್ಚತಕ್ಕದಲ್ಲ ಈ ಹೋವನಲ್ಲಿ ಯಾರು ಭಯಭಕ್ತಿಯುಳ್ಳಿರ್ತಾರೆ ಅವರು ಪಾತ್ರರು ಅಥವಾ ಅವರೇ ನಿಜವಾದ ಭಕ್ತೆಯರು ಅಂತ ಹೇಳಿ ದೇವರ ವಾಕ್ಯ ನಮಗೆ ಕಲಿಸ್ಕೊಡ್ತಾ ಹಾಗಿರುವಾಗ ಯಹೋವನಲ್ಲಿ ಹೋವನಲ್ಲಿ ಇಂದ ಇರುವುದಾದ್ರೆ ಅಥವಾ ಆ ಒಂದು ಪ್ರಾರ್ಥನಾ ಜೀವಿತ ನಮ್ಮ ಲೈಫ್ ಅಲ್ಲಿ ಇರುವುದಾದ್ರೆ ಖಂಡಿತವಾಗ್ಲು ನಾವು ಒಳ್ಳೆ ತಲೆಮಾರುಗಳನ್ನ ಕಟ್ಟಿ ಎಬ್ಬಿಸ್ಲಿಕ್ಕೆ ಸಾಧ್ಯ ಹೌದು ಅಲ್ವಾ ಈಗ ಈಗ ನಾವು ನೋಡುದಾದ್ರೆ ಪ್ರಾರ್ಥನೆ ಅದು ಸೆಕೆಂಡ್ರಿ ಆಗಿಬಿಟ್ಟಿದೆ ಈಗ ಅದಕ್ಕೆ ಅಷ್ಟು ಪ್ರಾಮುಖ್ಯ ಈಗ ಸಾಧಾರಣವಾಗಿ ಕಾಮನ್ ಆಗಿ ನಾವು ನೋಡೋ ವಿಷಯ ವಾರಕ್ಕೊಂದ್ಸಲ ಚರ್ಚೆಗೆ ಹೋಗ್ತೇವೆ ಸಾಕು ಇಲ್ಲ ಏನೋ ಸಂಜೆ ಒಂದು ಹೆಸರಿನ ಪೂರ್ತಿ ಎಲ್ಲರೂ ಸೇರಿ ಒಂದು ಪ್ರಾರ್ಥನೆ ಅದು ಕುಟುಂಬ ಪ್ರಾರ್ಥನೆ ಮಾಡುವಾಗ ಮನಸ್ಸೆಲ್ಲೋ ಇರುತ್ತೆ ಎಲ್ಲರೊಟ್ಟಿಗೆ ಸೇರಿದ್ದೇವೆ ಅಷ್ಟೇ ಹಾಗೆಲ್ಲ ಇರುತ್ತೆ ಆದರೆ ಇದೆಲ್ಲ ನಿಜವಾದ ಭಕ್ತಿ ಅಲ್ಲ ನಿಜವಾದ ಭಯಭಕ್ತಿ ಇರಬೇಕಾದ್ರೆ ನಾವು ಕ್ರಿಸ್ತನೊಂದಿಗೆ ಒಳ್ಳೆ ಸಂಬಂಧ ನಮಗೆ ಮತ್ತು ಕ್ರಿಸ್ತನಲ್ಲಿ ಇರಬೇಕು ಹೌದು ನಮ್ಮ ಕುಟುಂಬದ ಬಗ್ಗೆ ನಮಗೆ ಒಂದು ಒಳ್ಳೆಯ ಒಂದು ಏನಿರಬೇಕು ನಿರೀಕ್ಷೆ ಇಟ್ಕೊಂಡಿರಬೇಕು ನನ್ನ ಮಕ್ಕಳು ಹೀಗೆ ಆಗಬೇಕು ಹೌದು ನನ್ನ ಮಕ್ಕಳು ಇಂಥ ಪನ್ನತ ಸ್ಥಿ ಸ್ಥಾನಕ್ಕೆ ಬರಬೇಕು ಈಗ ದೇವಭಕ್ತರಾದಂಥ ಜಾನ್ ವೆಸ್ಲಿ ಅವರ ಒಂದು ತಾಯಿಯ ಬಗ್ಗೆ ಸಾಕ್ಷಿ ಕೇಳಿದ್ದೇವೆ ನೀವು ಸಹ ನಿಮ್ಗೆ ಸಹ ಗೊತ್ತಿಲ್ಲ ನಾವು ಬೈಬಲ್ ಕಾಲೇಜಲ್ಲೆಲ್ಲ ಕಲಿಯುವಾಗ ಹೇಳಿದ ಅಲ್ಲಿ ಆ ತಾಯಿಗೆ ಹದ್ ಅವರ ಅವರಿಗೆ ಹದಿನೆಂಟು ಜನ ಮಕ್ಕಳ ಹೇಗೋ ಹೇಳ್ತಾರೆ ಅಲ್ಲಿ ಆ ಕಾಲದಲ್ಲಿ ಹಾಗೆ ನನಗೆ ಮಕ್ಕಳ ಸಂಖ್ಯೆ ಎಷ್ಟು ನೆನಪಿಲ್ಲ ಒಟ್ಟು ಹತ್ತಕ್ಕಿಂತ ಮೇಲೆ ಹದಿನೆಂಟು ಅಂತ ನೆನೆಸ್ತೇನೆ ಹಾಗೆ ಹಾಗಿರುವಾಗ ಆ ತಾಯಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ತಾಯಿ ಹದಿನೆಂಟು ಜನ ಇದ್ದರೆ ಒಬ್ಬೊಬ್ಬ ಮಕ್ಕಳಿಗೋಸ್ಕರ ಒಂದೊಂದು ಗಂಟೆ ಪ್ರೇಯರ್ ಹ್ಮ್ ಆಗ ಹದಿನೆಂಟು ಗಂಟೆ ಆಗ್ತದೆ ಆಗ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ಮಕ್ಕಳಿಗೆ ಒಬ್ಬೊಬ್ಬ ಮಕ್ಕಳಿಗೋಸ್ಕರ ಒಂದೊಂದು ತಾಸು ಪ್ರಾರ್ಥನೆ ಮಾಡ್ತಿದ್ರಂತೆ ಆ ತಾಯಿ ಆಗ ಅವರ ತಲೆಮಾರು ಅವರ ಮಕ್ಕಳು ನೋಡಿ ಎಷ್ಟು ಆಶೀರ್ವಸೋ ಇಡೀ ಲೋಕವನ್ನೇ ಅಲ್ಲಾಡಿಸಿದ್ರು ಹೌದು ಅಲ್ವಾ ಕರ್ತನ ದೇವರ ರಾಜ್ಯಕ್ಕೋಸ್ಕರ ಅವರನ್ನ ಆ ಮಕ್ಕಳನ್ನ ಹೇಗೆ ಕಟ್ಟಿ ಎಬ್ಬಿಸಿದ್ದಾರೆ ನೋಡಿ ಅವರು ಅದಕ್ಕೆ ಪ್ರಾರ್ಥನೆ ಮಾಡುವಂಥ ತಾಯಿಂದ್ರ ಇದ್ದರೆ ನಮ್ಮ ಲೋಕ ಈ ರೀತಿಯ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಹೌದು ಹ್ಞೂ ಹೆಚ್ಚು ಕೆಲವರು ಹೇಳ್ತಾರೆ ನಮಗೆ ಟೈಮ್ ಇಲ್ಲ ಟೈಮ್ ಸಾಕಾಗೋದಿಲ್ಲ ಅಲ್ಲಿ ಹೋಗ್ತೇವೆ ಕೆಲಸಕ್ಕೆ ಹೋಗ್ತೇವೆ ಬರ್ತೇವೆ ಜಾಬಿನ ಟೆನ್ಷನ್ ಅದು ಇದು ಹಾಗಿರ್ತೇವೆ ಹೇಗೆ ಮಾಡೋದು ಪ್ರಾರ್ಥನೆ ನಮಗೆ ಸುಸ್ತಾಗ್ತದೆ ಮನುಷ್ಯರಾದಂಥ ನಮಗೆ ಬಲಹೀನತೆ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತದೇ ಅದೇ ಆದರೆ ಅದನ್ನು ಜಯಿಸಬೇಕು ಈಗ ಸ್ವತಃ ಭೂಮಿಗೆ ಬಂದಾಗ ಅವರು ಸಹ ಆಯಾಸಗೊಂಡಿದ್ದನ್ನು ನಾವು ನೋಡ್ತಾ ಇದ್ದೇವೆ ಆಗ ಅಂತ ಪರಿಸ್ಥಿತಿಗಳನ್ನು ನಾವು ಜಯಿಸಲಿಕ್ಕೆ ಪ್ರಯತ್ನ ಪಡಬೇಕು ಇದು ನಮ್ಮ ಸ್ವಂತ ಒಂದು ಶಕ್ತಿಯಿಂದ ಇದು ಸಾಧ್ಯ ಆಗಲ್ಲ ಯಾಕಂದ್ರೆ ದೇವರ ಆತ್ಮನ ಸಹಾಯ ನಮಗಿದ್ದರೆ ನಾವು ಅದನ್ನ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ ಕುರಿತಾಗಿರುವಂತ ಒಂದು ಭಾರ ಅವರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಒಳ್ಳೆ ಒಂದು ಸ್ಥಾನಕ್ಕೆ ಅವರು ಬರಬೇಕು ಅನ್ನುವಂತ ಒಂದು ಏನು ಹೇಳೋದು ಆ ಒಂದು ಭಾರ ತಾಯಿಂದ್ರಲ್ಲಿ ಇದ್ರೆ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಅಲ್ವಾ ಈಗ ನೀವು ಹೇಳಿದ್ರೆ ಆಕ್ಚುಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕೆಲವೊಂದು ಒತ್ತಡ ಸಹಜವಾದ ಸಹಜ ಮನುಷ್ಯರಾಗಿ ಇದ್ಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಂತ ಪ್ರತಿಯೊಬ್ಬರಲ್ಲಿ ಒತ್ತಡ ಇರುವಂತದ್ದೇ ಮತ್ತೆ ಬಲಹೀನತೆ ನಮಗೆ ಬರ್ತದೆ ಯಾಕೆ ನಾವು ಯಾರು ಸಹ ಯಂತ್ರಗಳಲ್ಲ ನಾವೆಲ್ಲರೂ ಮನುಷ್ಯರು ನಮಗೆ ನಮ್ಮದೇ ಆದಂತ ಶಕ್ತಿ ಈಗ ಹೆಚ್ಚಾಗಿ ನಾವು ಈಗ ನೋಡಿ ನನಗೆ ಹತ್ತು ಕೆ ಜಿ ಭಾರ ಮಾತ್ರ ಹೊರಲಿಕ್ಕೆ ಸಾಧ್ಯ ಅದಕ್ಕಿಂತ ನಾನು ಸ್ವಲ್ಪ ಹೆಚ್ಚು ಹೊತ್ರೆ ನನಗೆ ಸೊಂಟ ನೋವು ಕಾಲು ನೋವು ಸ್ಟಾರ್ಟ್ ಆಗ್ತದೆ ಯಾಕೆಂದ್ರೆ ನನಗೆ ಕೆ ಕೆಜಿ ಹತ್ತಿಗಿಂತ ಇದಕ್ಕಿಂತ ಮೊದಲು ನಾನು ಹೊರ್ತಾ ಇದ್ದೆ ಹ್ಮ್ ನಾನು ಯೌವನ ಕಾಲದಲ್ಲಿ ಇರಬೇಕಾದ್ರೆ ಹತ್ತೆ ಕೆಜಿಯಲ್ಲೇ ಇಪ್ಪತ್ತಲ್ಲ ಐವತ್ತು ಜಿ ಸಹ ನಾನು ಹೊರ್ತಾ ಇದ್ದೆ ಆದರೆ ಈಗ ಅದು ಸಾಧ್ಯ ಇಲ್ಲ ಯಾಕೆ ನನ್ನ ಶರೀರ ಬಲಹೀನತೆ ಹಾಗೆ ಅಂತೇಳಿ ನಾನು ಊಟ ಮಾಡೋದನ್ನು ಬಿಡ್ತೇನೆ ಅಲ್ಲ ಹೇಳುದು ಊಟ ಮಾಡೋದನ್ನು ನಾನು ಬಿಡೋದಿಲ್ಲ ಅದೇ ಜಾಸ್ತಿ ಮಾಡೋದಿಲ್ಲ ಅಂದ್ರೆ ಸ್ವಲ್ಪ ಎಷ್ಟು ಬೇಕು ನಾನು ಅಷ್ಟು ಮಾಡ್ತೇನೆ ಅಡಿಗೆ ಮಾಡದೆ ಇರಲಿಕ್ಕೆ ಆಗ್ತದ ಅಡುಗೆ ನಾನು ಮಾಡಲೇಬೇಕು ಯಾಕೆಂದ್ರೆ ಮನೆಯಲ್ಲಿರೋರಿಗೆಲ್ಲರಿಗೆ ಸಹ ನಾನು ಬಡಿಸಲೇಬೇಕು ಮೇಲೆ ಶಾರೀರಿಕವಾದಂತ ಎಲ್ಲ ವಿಷಯಕ್ಕೆ ನಾವು ಪಾತ್ರವನ್ನು ಕೊಡ್ತೇವೆ ಸ್ಥಾನವನ್ನು ಕೊಡ್ತೇವೆ ಅದಕ್ಕೆ ಆದಂತ ಸಮಯವನ್ನು ಕೊಡ್ತೇವೆ ಆದ್ರೆ ಆತ್ಮಿಕ ಜೀವಿತ ಬಂದಾಗ ಎಲ್ಲರ ಬಾಯಲ್ಲಿ ಇರುವಂಥದ್ದು ಒಂದೇ ಸಮಯ ಸಮಯ ಇಲ್ಲ ದೇವ್ರು ಯಾಕೆ ಇಪ್ಪತ್ನಾಲ್ಕು ಗಂಟೆ ಇಟ್ಟ ದೇವ್ರು ನಮಗೆ ಇಪ್ಪತ್ನಾಲ್ಕಲ್ಲ ನಲ್ವತ್ತೆಂಟು ಗಂಟೆ ಕೊಟ್ಟರು ನಾವು ಹೇಳೋದು ಒಂದೇ ಸಮಯ ಇಲ್ಲ ನನಗೆ ತುಂಬ ಅದು ಇಷ್ಟ ಆಗಿದ್ದ ಒಂದು ಸಾಕ್ಷಿ ಜಾನ್ ವೆಸ್ಲಿ ಅವ್ರದ್ದು ನೀವು ಹೇಳಿದ್ರಿ ಹದಿನೆಂಟು ಮಕ್ಕಳ ನನಗೆ ಸಹ ಅದು ಸರಿ ನನಗೆ ಗೊತ್ತಿಲ್ಲ ಅವರ ಚರಿತ್ರೆ ನಮಗೆಲ್ಲರಿಗೆ ಸಹ ಕಲಿಸಿದ್ದಾರೆ ನಾವು ಯಾವ ರೀತಿಯಲ್ಲಿ ಶಿಷ್ಯತ್ವ ಅಂದರೆ ಏನು ಅಂದರೆ ನಾನು ಯಾಕೆ ಅಂತ ಹೇಳಿದರೆ ಈ ಒಂದು ವಿಷಯ ನಮಗೆ ಬೈಬಲ್ ಕಾಲೇಜಲ್ಲಿ ಜಮಖಂಡಿ ಅವರು ನಮಗೆ ಕಲಿಸ್ಕೊಟ್ಟಿದ್ದು ಶಿಷ್ಯತ್ವ ಅಂದರೆ ಏನು ನಾವು ಹೇಗೆ ಇರಬೇಕು ನಾವು ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಯಾವ ರೀತಿಯಲ್ಲಿ ಭಾರ ಹೊರುವಂಥದ್ದು ಇದೆಲ್ಲ ನಮಗೆ ಕಲಿಸಿ ಕೊಟ್ಟದ್ರಿಂದ ದೇವರಿಗೆ ಸ್ತೋತ್ರ ಅವರು ಒಳ್ಳೆಯ ಮಾದರಿಯಾಗಿ ಒಳ್ಳೆಯ ಒಂದು ಸೇವೆ ಮಾಡಿದರು ಪಾಸ್ಟ್ ಅವರು ಆದರೆ ಅವರ ಕೆಲವೊಂದು ಒಳ್ಳೆ ಸಾ ಅಂದರೆ ಅವರ ಸಾಕ್ಷಿಗಳೆಲ್ಲ ನಮಗೆ ಉತ್ತೇಜನವಾಗಿಯೂ ಪ್ರೋತ್ಸಾಹವಾಗಿಯೂ ಅವರ ಒಂದು ಮಾರ್ಗದಲ್ಲಿ ಕೆ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯುವಾಗಿ ನಮಗೆ ಅದೆಲ್ಲವೂ ನಮ್ಗೆ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಪ್ರೋತ್ಸಾಹ ಪಡಿಸ್ತಾ ಇದೆ ಹದಿನೆಂಟು ಗಂಟೆ ಕಾಲ ಅವರೇನು ಮಾಡ್ತಾಯಿದ್ರು ಜಾನ್ವಸ್ ಆ ತಾಯಿ ಪ್ರಾರ್ಥಿಸ್ತಾ ಇದ್ರು ಪ್ರಾರ್ಥನೆ ಮಾಡಿ ನಂತರ ಅವರು ದಿನಚರಿಯ ಕೆಲಸವನ್ನು ಮಾಡ್ತಾಯಿದ್ರು ನಿದ್ರೆ ಮಾಡಬೇಕು ಹದಿನೆಂಟು ಆದಮೇಲೆ ಅನ್ನ ಇನ್ನು ಉಳಿಯೋದು ಆರೇ ಗಂಟೆ ಆ ಆರು ಗಂಟೆಯಲ್ಲಿ ಅವರು ಬೇರೆ ಇನ್ನಿತರ ಎಲ್ಲ ಕೆಲಸಗಳನ್ನು ಮಾಡಬೇಕು ಮನೆ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ಈ ಆರು ಗಂಟೆ ಅವರಿಗೆ ಸಾಕಾಗ್ತಾ ಇರಲಿಲ್ಲ ಅಂತ ನಾನು ಎನಿಸ್ತೇನೆ ಆದರೂ ಸಹ ಬಿಡದೆ ಪ್ರತಿದಿನ ಅವರು ಇದ್ದರು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಅವರ ಮಕ್ಕಳೆಲ್ಲ ಮಕ್ಕಳ ಮಕ್ಕಳನ್ನೆಲ್ಲ ಅವರ ಮಕ್ಕಳ ಜೀವಿತದಲ್ಲಿ ಯಾರ ಜೀವಿತದಲ್ಲಿ ಸಹ ಒಂದು ಆಶೀರ್ವಾದ ಇಲ್ಲದ ರೀತಿಯಲ್ಲಿ ಇರಲಿಲ್ಲ ಎಲ್ಲ ಮಕ್ಕಳಲ್ಲಿ ಸಹ ಒಂದು ಆಶೀರ್ವಾದವನ್ನು ಒಂದು ಸೇವೆಯನ್ನು ಪ್ರತಿಯೊಂದು ಮಕ್ಕಳು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಅದು ಮಾತ್ರವಲ್ಲ ನಮ್ಮ ನನ್ನ ಯಜಮಾನ್ರ ವಿಷಯದಲ್ಲಿ ಸಹ ಅವರಿಗೆ ಭಯ ಭಕ್ತಿ ಏನೂ ಗೊತ್ತಿಲ್ಲ ಅಂದರೆ ನಾಮದೇಹ ಕ್ರೈಸ್ತರಾಗಿ ಅವರು ಹುಟ್ಟಿದ ನಿಮಿತ್ತವಾಗಿ ಅವರಿಗೆ ಏನಿಲ್ಲ ಭಯಭಕ್ತಿ ಗೊತ್ತಿಲ್ಲ ಅವರಿಗೆ ದೇವರ ವಾಕ್ಯದ ಜ್ಞಾನ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಇದು ಗೊತ್ತಾಯ್ತು ಅಂತ ಹೇಳಿದರೆ ಅವರು ಈ ಟೀನೇಜ್ ಮುಗಿಸಿ ಅವರೊಂದು ಹದಿನಾರು ಹದಿನೇಳು ಆ ಹದಿನಾರು ಹದಿನೇಳು ವಯಸ್ಸು ಬಂದಾಗ ಅವರಿಗೆ ಮನವರಿಕೆ ಆಯಿತು ನಾನು ಮಾಡ್ತಾ ಇರೋದು ತಪ್ ತಪ್ಪು ನಮ್ಮ ತಾಯಿ ನಮ್ಮ ಅತ್ತೆ ಯಾವಾಗ್ಲೂ ಅವರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರು ದೇವ್ರೆ ನನ್ನ ಮಗ ಹೀಗೆ ಆಗ್ಬಾರ್ದು ನನ್ನ ಮಗ ಒಳ್ಳೆಯವನಾಗಿರಬೇಕು ಆ ನಂತ ನಮ್ಮ ಅತ್ತೆ ಯಾವಾಗ್ಲೂ ಒಂದು ಹೇಳ್ತಾ ಇದ್ರು ಯಾರ ಜೊತೆಯಲ್ಲಿ ಬೇಕಾದ್ರೂ ನೀವು ಸೇರಿ ಮಾ ನಾನು ಇದನ್ನ ಇದಕ್ಕಿಂತ ಮುಂಚೆ ಒಂದ್ಸರಿ ನಾನು ಹೇಳಿದ್ದೇನೆ ಕೆಲವು ಸಂಚಿಕೆಯ ಮುಂಚೆ ನಾನು ಹೇಳಿದ್ದೇನೆ ಎಲ್ಲ ಮಕ್ಕಳು ಹಾಡ್ಬೇಕಾದ್ರೆ ಅವರ ಹೆತ್ತವರೆಲ್ಲ ಹೇಳ್ತಾ ಇದ್ರಂತೆ ಯಾರ ಜೊತೆ ಬೇಕಾದ್ರೂ ನೀವು ಸೇರ್ಕೊಳ್ಳಿ ಆದ್ರೆ ಈ ಸುನೀಲ್ ಜೊತೆಯಲ್ಲಿ ಮಾತ್ರ ನೀವು ಸೇರಬೇಡಿ ಯಾಕೆ ಅಂತ ಹೇಳಿದರೆ ಅವನಲ್ಲಿದ್ದಂಥ ಸ್ವಭಾವಗಳು ಅವನಲ್ಲಿದ್ದಂಥ ಒಂದು ಹಠಗಳು ಅದೆಲ್ಲವೂ ಏನಾಗ್ತಾ ಇತ್ತು ಬೇರೆಯವರಿಗೆ ಬರ್ತದೆ ಎಂಬ ಭಯ ಅವನ ಸ್ವಭಾವಗಳು ಬೇರೆಯವ್ರಿಗೆ ಬಂದರೆ ಅದೊಂದು ರೀತಿಯಲ್ಲಿ ಕಷ್ಟ ಅಲ್ವಾ ಅಂತೇಳಿ ಅವ್ರು ಹೇಳ್ತಾ ಇದ್ರು ಈ ರೀತಿಯಲ್ಲಿ ಎಲಿಸಾ ನನಗೆ ಯಾವಾಗಲೂ ನೋವಾಗ್ತಾ ಇತ್ತು ಹೇಳ್ತಾ ಇದ್ರು ಯಾರ ಜೊತೇಲಿ ಬೇಕಾದರೂ ಸೇರಿ ಇವನ್ ಜೊತೇಲಿ ಮಾತ್ರ ಸೇರಿಬೇಡಿ ಅಂಥೇಳಿ ಆದರೆ ದೇವರು ನೋಡು ಯಾವ ರೀತಿಯಲ್ಲಿ ನನ್ನ ಮಗನನ್ನು ಬದಲಾಯಿಸಿದ್ರು ಹಾಗೆ ನಾನು ಅತ್ತೆ ಬೆಳಿಗ್ಗೆ ಹೇಳಿಲ್ಲ ರಾತ್ರಿ ಅಂತ ಹೇಳಿಲ್ಲ ಅವರು ಸತತವಾಗಿ ಪ್ರಾರ್ಥನೆ ಇದ್ರು ಪ್ರಾರ್ಥನೆ ಮಾಡಿದ ಫಲವಾಗಿ ದೇವ್ರವರ ಮನಸ್ಸು ಚೇಂಜ್ ಮಾಡಿದರು ಮನಸ್ಸು ಚೇಂಜ್ ಆದಾಗ ಅವರು ಇದು ನಾನು ಇರೋ ತಪ್ಪು ಅಂತ ಹೇಳಿ ಗೊತ್ತಾಗಿ ಅವರು ಇಲ್ಲಿರಲಿಲ್ಲ ಅವರು ವಿದೇಶಕ್ಕೆ ಹೋದರು ವಿದೇಶಕ್ಕೆ ಕೆಲಸಕ್ಕಾಗಿ ಹೋದರು ಕೆಲ್ಸಕ್ಕಾಗಿ ಹೋದಾಗ ಅಲ್ಲಿ ಅವರಿಗೆ ಸುವಾರ್ತೆ ಸಿಕ್ತು ನಾನು ಯಾವುದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಘೋರವಾದಂತಹ ಒಂದು ಸನ್ನಿವೇಶ ಇದ್ರೂ ಸಹ ಪ್ರಾರ್ಥನೆ ಪ್ರಾರ್ಥನೆ ಮತ್ತು ಪ್ರಯತ್ನ ಈಗ ಖಾಲಿ ಪ್ರಾರ್ಥನೆನೇ ಮಾಡಿ ಈಗ ನಾನು ಇದು ಒಂದು ಹೊಲದಲ್ಲಿ ಒಂದು ಬೀಜ ಬಿತ್ಬೇಕಾದ್ರೆ ನಾನು ಖಾಲಿ ಪ್ರಾರ್ಥನೆ ಮಾಡ್ತೇನೆ ನಾ ಕೆಲ್ಸ ಮಾಡುದಿಲ್ಲ ಅಂತ ಹೇಳಿದ್ರೆ ಆಗ್ತದೆ ಹಾಗಿದ್ಮೇಲೆ ನಾನು ಏನ್ ಮಾಡ್ಬೇಕು ಪ್ರಾರ್ಥನೆ ಮಾಡಬೇಕು ಕೆಲಸ ಸಹ ಮಾಡಬೇಕು ಹಾಗೆ ನನ್ನ ಅತ್ತೆ ಪ್ರಾರ್ಥನೆ ಸಹ ಮಾಡಿದರು ಪ್ರಯತ್ನ ಸಹ ಮಾಡಿದರು ಹೊರ ದೇಶಕ್ಕೆ ಹೋದ್ರು ಅಲ್ಲಿ ಅವರಿಗೆ ಸುವಾರ್ತೆ ಸಿಕ್ಕಿತು ಅವರು ಕ್ರಿಸ್ತನನ್ನು ಕಂಡುಕೊಳ್ಳುವಾಗಿ ಅಲ್ಲಿ ದೇವರು ಸಹಾಯ ಮಾಡಿದ್ರು ಅಲ್ಲಿ ದೇವರವರಿಗೆ ದರ್ಶನ ಕೊಟ್ಟು ಅವರು ಅಲ್ಲಿಂದ ಪ್ರತಿಯೊಬ್ಬ ಸೇವಕರ ಹಿಂದೆಯೂ ಒಂದೊಂದು ಜೀವನ ಚರಿತ್ರೆ ಇದ್ದೇ ಇದೆ ಖಂಡಿತ ಯಾರು ಸಹ ಒಮ್ಮೆಲೆ ಬೆಳೆದು ಬರುವುದಿಲ್ಲ ಪ್ರತಿಯೊಬ್ಬರಲ್ಲಿ ಎಲ್ಲರ ಜೀವಿತ ಈಗ ನಾನು ನಿಮ್ಮ ಹತ್ರ ಬಂದು ಕೇಳಿದರೆ ನಿಮ್ಮದೇ ಆದಂಥ ಒಂದು ಚರಿತ್ರೆ ಇದೆ ನೀವು ನನ್ನ ಹತ್ರ ಬಂದು ಕೇಳಿದರೆ ನನ್ನದೇ ಆದಂಥ ಒಂದು ಚರಿತ್ರೆ ನಮಗೆ ಯಾರು ಸಹ ಕಲಿಸ್ಲಿಲ್ಲ ಹೀಗೆ ಇರಬೇಕು ಹಾಗೆ ಇರಬೇಕು ಈ ರೀತಿ ದೇವರ ವಾಕ್ಯವನ್ನು ನಮಗೆ ಯಾವಾಗ ಗೊತ್ತಾಯಿತು ಆಗ ಓ ಇದು ಮಾಡೋದು ತಪ್ಪು ಇದು ಮಾಡೋದು ತಪ್ಪು ಹೀಗೆ ನಾವು ಇರಬೇಕು ಹೀಗೇ ನಡಿಬೇಕು ದೇವರ ವಾಕ್ಯವನ್ನು ನಿನ್ನ ಹಣೆಯ ಮೇಲೆ ಮತ್ತೆ ಹುಬ್ಬಿನ ಮೇಲೆ ಕೈಗಳಲ್ಲಿ ಎಲ್ಲ ಅಂದ್ರೆ ನಿಲುವು ಪಟ್ಟಿಯ ಮೇಲೆ ಮನೆಯ ಒಳಗಡೆ ಹೋಗುವಾಗಲೂ ಬರುವಾಗಲೂ ದಾರಿಯಲ್ಲಿ ಹಾದು ಹೋಗುವಾಗಲೂ ಮಲಗುವಾಗಲೂ ಕುಳಿತುಕೊಳ್ಳುವಾಗಲೂ ಎಲ್ಲ ಸಮಯದಲ್ಲಿಯೂ ನಾವೇನ್ ಮಾಡಬೇಕು ದೇವರ ಮಾತನ್ನು ಹೇಳ್ತಾ ಇರಬೇಕು ಹೇಳ್ತಾ ಇರಬೇಕಾದ್ರೆ ಸ್ವಲ್ಪ ಕೆಲವೊಬ್ರು ಇದ್ದಾರೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಹೇಳಿದೇ ಹೇಳ್ತಾರೆ ಹೇಳಿದೇ ಹೇಳ್ತಾರೆ ಹೇಳಿದೇ ಹೇಳ್ತಾರೆ ಮತ್ತೆ ಅವ್ರಿಗೆ ಏನಾಗ್ತದೆ ಹೇಳಿ ಏನಾಗ್ತದೆ ಇರಿಟೇಷನ್ ಆಗ್ತದೆ ಯೋ ನಿಮ್ಮದು ಒಂದೇ ಮಮ್ಮಿ ಈಗೇ ನೀವು ಹೇಳ್ತಾ ಇರ್ತೀರ ನಿಮ್ದು ಒಂದು ಸ್ವಲ್ಪ ಸುಮ್ಮನೆ ಅಂದರೆ ಮಕ್ಕಳಲ್ಲಿ ಅದು ಉಂಟು ನೀವು ಯಾವಾಗಲೂ ಈಗ ಆಟ ಆಡಲಿಕ್ಕೆ ಮಕ್ಕಳು ಹೋಗ್ತೇನೆ ಅಂತೇಳಿ ನೀನು ಯಾಕೆ ಆಟ ಆಡಲಿಕ್ಕೆ ಹೋಗ್ತೀಯಾ ಇಲ್ಲ ಇಲ್ಲ ಹೀಗೆ ಮಾಡು ಅಂದರೆ ಅವರಿಗೆ ಸ್ವಲ್ಪ ಅದು ನಾವು ಏನು ಮಾಡಬೇಕು ಫ್ರೀ ಫ್ರೀಯಾಗಿ ಅಂದ್ರೆ ಹಾಗೆ ಅಲ್ಲ ಆಗಿ ಬಿಡ್ಲೇಬೇಕು ಬಿಡ್ಲೇ ಬಿಡದೆ ನೀವು ಯಾವಾಗ ಇದನ್ನೇ ಮಾಡು ಅಂತ ಹೇಳಿದ್ರೆ ಅವರಲ್ಲಿ ಸಹ ಕೆಲವೊಂದು ಒತ್ತಡ ಆಗ್ತದೆ ಆಗಿದ್ಮೇಲೆ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಹೇಗೆ ಓದ್ಬೇಕು ಅಂತ ಹೇಳಿ ಅವರಿಗೆ ಕಲಿಸಿಕ ಮೊದಲನದಾಗಿ ನೀವು ಹೇಳಿದ ಪ್ರಕಾರವಾಗಿ ತಂದೆ ತಾಯಿಯ ಮೊದಲ ಜವಾಬ್ದಾರಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡದೆ ಹೋದರೆ ನಾವು ಏನನ್ನು ಹೊಂದಿಕೊಳ್ಳಲು ಸಾಧ್ಯ ಇಲ್ಲ ಪ್ರಾರ್ಥನೆ ಮಾಡಿದ್ರೆ ನನ್ನ ದೇವರು ಪ್ರತಿ ಪ್ರತಿಯೊಂದನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿ ಕೊಡ್ತಾರೆ ನಂತರವಾಗಿ ನೀವೇನು ಹೇಳಲಿಕ್ಕೆ ಬಂದ್ರಿ ಅದೇ ಅಲ್ಲ ಅದೇ ಎಷ್ಟು ಕಷ್ಟ ಮಕ್ಕಳು ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದರು ತಾಯಿಂದರ ಒಂದು ಕಣ್ಣೀರಿನ ಪ್ರಾರ್ಥನೆ ಅದಕ್ಕೆ ಸಡನ್ ಉತ್ತರವಾಗಿ ದೇವರು ಕೊಟ್ಟದ್ದನ್ನು ಅನೇಕ ಕಡೆಗಳಲ್ಲಿ ಸಾಕ್ಷಿ ನಾವು ಕೇಳಿದ್ದೇವೆ ಅದಕ್ಕೆ ತಾಯಿಂದರಾದವರು ಪ್ರಾರ್ಥನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾದಂಥದ್ದು ಬಹಳ ಒಂದು ಸೀರಿಯಸ್ ಆಗಿ ತಕ್ಕೊಳ್ಬೇಕಾದಂಥ ಒಂದು ವಿಷಯವಾಗಿದೆ ಮತ್ತು ಸತ್ಯವೇದದಲ್ಲಿ ನಾವು ಓದುವಾಗ ಮೋಶೆಯ ಜೀವನ ಚರಿತ್ರದ ಬಗ್ಗೆ ನಾವು ಓದ್ತಾ ವಿಮೋ ವಿಮೋಚನಾ ಕಾಂಡದಲ್ಲಿ ಅಲ್ಲಿ ನಾವು ನೋಡುವಾಗ ಮೋಶೆಯ ಜನನ ಮತ್ತು ಯಾವ ರೀತಿಯಲ್ಲಿ ಮೋಶೆಯನ್ನು ದೇವರು ಎಬ್ಬಿಸೋದು ಅದೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಜನನದ ಬಗ್ಗೆ ನೋಡುವಾಗ ಅಂಥ ಆ ಒಂದು ಸಮಯದಲ್ಲಿ ಕಠಿಣವಾದ ರಾಜ ಆಗ್ನಿ ಹೌದು ಇವರಿಗೆ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಬಂದಂಥದನ್ನು ನಾವು ನೋಡ್ತಾ ಇದೀವಿ ಈಗ ಯಾವ ಗಂಡು ಮಕ್ಕಳು ಇಸ್ರಾಯಿಲರಿಗೆ ಹುಟ್ಟಿದ್ರು ಆ ಸಮಯದಲ್ಲಿ ಸಾಯಿಸಬೇಕು ಅವರನ್ನು ಮಕ್ಕಳನ್ನ ಯಾರ ಗಂಡು ಮಕ್ಕಳನ್ನ ಯಾರು ಇಟ್ಕೊಳ್ಬಾರ್ದು ಅಂತ ಹೇಳಿ ಈಗ ಅಂತ ಪರಿಸ್ಥಿತಿಯಲ್ಲಿ ಮೋಶೆ ತಾಯಿಯ ನಂಬಿಕೆ ಧೀರತೆ ಪ್ರಾರ್ಥನೆ ಅದು ನಿಜವಾಗಲೂ ಎಲ್ಲ ಸಹೋದರಿಯರು ಅದೊಂದು ಒಮ್ಮೆ ಒಂದು ಹಿಂದೆ ಹೋಗಿ ಅಂದ್ರೆ ಹಿಂದೆ ಹೋಗಿ ಅಂತ ಹೇಳಿದ್ರೆ ನಾವು ಅದನ್ನ ಧ್ಯಾನ ಮಾಡ್ಬೇಕು ಹೌದು ಯಾವ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಆ ಸಹೋದರಿ ಹೋಗಿದ್ದಂತ ಅವರ ನಂಬಿಕೆ ಬಹಳ ಮೆಚ್ಚಬೇಕಾದದ್ದು ಹ್ಮ್ ಅವ್ರು ನೋ ನಾವು ನೋಡ್ತೇವೆ ಅಷ್ಟು ಇದು ಕಟ್ಟಳೆ ರಾಜನ ಆಜ್ಞೆ ಇದ್ರು ಕೂಡ ಅವರು ಮೂರು ತಿಂಗಳ ಕಾಲ ಏನು ಮಾಡಿದ್ರಂತೆ ಬಚ್ಚಿಟ್ರು ನಾನು ಹಲವು ಬಾರಿ ಯೋಚನೆ ಮಾಡಿ ಹೇಗೆ ಬಚ್ಚಿಟ್ಟಿರ್ಬೇಕು ಮೂರು ತಿಂಗಳ ಅಂತ ಅದಕ್ಕೆ ಬೇಕಾದದ್ದು ಒದಗಿಸ್ಬೇಕಾಗ್ತದೆ ಎಷ್ಟು ಆ ತಾಯಿ ತ್ಯಾಗ ಭರಿತವಾಗಿ ಎಂತ ಕೆಲಸ ಮಾಡಿರ್ಬೋದು ಅವರು ಅವ್ರ ನಂಬಿಕೆ ನೋಡಿ ಎಷ್ಟು ಶ್ರೇಷ್ಠವಾದದ್ದು ಮತ್ತೆ ದೇವರ ಪದ್ಧತಿ ಕೂಡ ಮೋಶೆ ಬಗ್ಗೆ ಇದ್ದದರಿಂದ ಮೋಶೆಯನ್ನ ಶತ್ರುವಿನ ಕೈಗೆ ದೇವರು ಕೊಡಲಿಲ್ಲ ಆದ್ರೂ ಅದ್ರ ಹಿಂದೆ ತಾಯಿಯ ಪ್ರಯತ್ನ ಮತ್ತೆ ಅದೊಂದು ಆಯ್ತು ಅಲ್ಲಿ ಮತ್ತೆ ಮೂರು ತಿಂಗಳು ಬಚ್ಚಿಟ್ಟ ಮೇಲೆ ಇನ್ನು ಮಗುವನ್ನ ಅಂತ ಹೇಳು ಆ ಪರಿಸ್ಥಿತಿಯಲ್ಲಿ ಇವ್ರು ಏನ್ ಮಾಡ್ತಾರೆ ನಮಗೆಲ್ಲರಿಗೂ ಆ ಒಂದು ಇದು ಗೊತ್ತುಂಟು ಆ ಒಂದು ಆಪಿನ ಪೆಟ್ಟಿಗೆ ಏನ ಮಾಡಿ ಅದ್ರ ಒಳಗೆ ಮಗುವನ್ನ ಮಲಗಿಸಿ ಆ ನೈಲ್ ನದಿಯೊಳಗೆ ಬಿಟ್ಟು ಹೌದು ಎಂತ ಒಂದು ಅವ್ರು ಯಾಕೆ ಈ ರೀತಿಯಲ್ಲಿ ಮಾಡಿದ್ರು ಅಂದ್ರೆ ನೋಡಿ ಆ ಸಮಯಕ್ಕೆ ಬೇಕಾದಂತ ಜ್ಞಾನವನ್ನು ದೇವರವರು ಕೊಟ್ರು ಅಲ್ವಾ ಆ ನೈಲ್ ನದಿಯಲ್ಲಿ ಭಕ್ತರು ಅಥವಾ ದೇವರ ಜ್ಞಾನ ಇರುವಂತವ್ರು ಹೇಳ್ತಾರೆ ಆ ಹಳೆಯ ಕಾಲದ ಅದು ಬಹಳ ಒಂದು ಹ್ಮ ಏನ್ ಹೇಳುದು ಅದು ಭಯಂಕರ ಡೇಂಜರ್ ಆದಂತ ಒಂದು ನದಿ ಮೊಸಳೆಗಳು ಮತ್ತೆ ಇನ್ನುಳಿದಂತ ಜೀವಿಗಳು ಅಂತ ಒಂದು ನದಿಯೊಳಗೆ ಈ ತಾಯಿ ಈ ಒಂದು ಮಗುವನ್ನ ಅಷ್ಟು ಅವರಿಗೆ ಪಾಪ ಅದು ಹೇಗೆ ಅವರಿಗೆ ಇದ್ದಂತಹ ಜ್ಞಾನದಲ್ಲಿ ದೇವರ ಕೃಪೆಯಿಂದ ಆ ಮಗುವನ್ನು ಹಾಗೆ ಮಾಡಿ ಕಳಿಸಿದ್ದಾರೆ ಅದಾಯಿತು ನಂತರ ದೇವರ ಪದ್ಧತಿಯ ಪ್ರಕಾರ ಮೋಶ ಯಾವ ಶತ್ರುಗೆ ಆ ಮಗು ಸಿಗದ ಹಾಗೆ ದೇವರೇ ಸುರಕ್ಷಿತವಾಗಿ ದೇವರ ಹಸ್ತ ಅವರ ಮೇಲೆ ಇದ್ದುದರಿಂದ ಅವರು ಹಾಗೆ ಅಲ್ಲಿ ಹೋಗಿ ಫರೋಹನ ಕೈಗೆ ಸಿಗ್ತಾರೆ ಅಲ್ಲಿ ಸಿಕ್ಕಿದ ಕೂಡಲೇ ಫರೋಹನನ ಮಗಳ ಕೈಗೆ ಅಲ್ಲಿ ಸಿಕ್ಕಿದ ಕೂಡ್ಲೆ ಅಲ್ಲಿ ದೇವರ ಕಾರ್ಯ ನೋಡಿ ಅಲ್ಲಿ ಈಗ ಈ ಸಹೋದರಿ ಮೋಶಿಯ ಸಹೋದರಿ ಆದಂತ ಮಿರಿಯಾಮಳು ಓಡಿ ಹೋಗಿ ಹೇಳ್ತಾಳೆ ನಾನ್ ನಿಮಗೆ ಒಂದು ಸಾಕುತಾಯಿಯನ್ನು ಕರತರಲ್ಲೋ ಎಂಬುದಾಗಿ ಕೇಳುವಾಗ ಓಕೆ ತನ್ನಿ ಅಂತ ಹೇಳ್ತಾರೆ ಆಗ ಈ ಮಗು ಹೋಗಿ ಈ ಹುಡುಗಿ ಅಥವಾ ಮಾವಸಿಯ ಅಕ್ಕ ಹೋಗಿ ಕರತರುದೇ ಸ್ವಂತ ಈಗ ಫರೋಹನ್ನ ಕುಮಾರ್ತೆ ಹೇಳ್ತಾ ಇದ್ದಾಳೆ ಆಯ್ತಮ್ಮ ನೀನ್ ಹೋಗಿ ಸಾಕು ನಾನ್ ನಿನಗೆ ಬೇಕಾದದೆಲ್ಲ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾಳೆ ಹೀಗಿರುವಂಥ ಒಂದು ಸಮಯದಲ್ಲಿ ಈ ತಾಯಿ ಪ್ರತಿದಿನ ಆ ಮಗುಗೆ ಹಾಲು ಉಣಿಸ್ಬೇಕು ಅದರದೆಲ್ಲ ಕೆಲಸ ಮಾಡಬೇಕು ಈಗ ಆ ತಾಯಿಗೆ ಗೊತ್ತಿದೆ ನಾನು ವಾಪಸ್ ಕೊಡಬೇಕು ಸ್ವಂತ ಮಗು ಆದರೂ ಕೂಡ ಒಂದು ದಿನ ನಾನು ತಿರುಗಿ ಹ್ಞೂ ನನ್ನ ಒಂದು ಸಣ್ಣ ಒಂದು ಬುದ್ಧಿಯಲ್ಲಿ ನಾನು ಯೋಚನೆ ಮಾಡಿದ್ದೇನೆಂದರೆ ಆ ತಾಯಿ ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು ಅಲ್ವಾ ಈ ಒಂದು ಭಕ್ತನು ಇಸ್ರಾಯೇಲ್ ಜನರ ಬಿಡುಗಡೆಗೋಸ್ಕರ ದೇವರು ಕರೆದಂಥ ಈ ಮೋಷೆಯನ್ನು ದೇವರೇ ಅವನಲ್ಲಿ ಹೋಗಿ ಹೇಗೆ ಬೆಳೀತಾನೋ ಅದೌದು ಅನ್ಯ ಜನರು ಹ್ಞೂ ದೇವರ ಬಗ್ಗೆ ಇಸ್ರಾಯಲ್ ಜನರಂದರೆ ದೇವರ ಸ್ವಂತ ಜನರು ಇವರಿಗೆ ಅದು ಗೊತ್ತಿಲ್ಲ ಅವನಲ್ಲಿ ಹೇಗೆ ಬೆಳೆಯುತ್ತಾನೆ ಆ ತಾಯಿಯ ಮನಸ್ಸು ಪ್ರತಿದಿನ ಅವರು ಹಾಲು ಕೊಡುವಾಗ ಅನ್ನಿಸ್ತೇನೆ ಹಾಲು ಕೊಡುವಾಗ ಆಗಲಿ ಮಲಗುವಾಗ ಆಗಲಿ ಊಟ ಮಾಡಿಸುವಾಗ ಆಗಲಿ ಪ್ರಾರ್ಥನೆ ಎಷ್ಟು ಮಾಡಿರ್ಬೋದು ಹೌದು ಅಲ್ವಾ ಆ ಕಾಪಾಡಿ ಕಾಪಾಡಿದೆ ಅಂತ ಹೇಳುದ್ರಲ್ಲಿ ಸಂದೇಹನೇ ಇಲ್ಲ ಮತ್ತೆ ಇನ್ನೊಂದು ನೋಡಿ ಆ ತಾಯಿ ಹತ್ರ ಒಂದು ದೃಢವಾದಂತ ನಂಬಿಕೆ ಹಾಲು ಕೊಡ್ಬೇಕಾದ್ರೆ ಸಹ ಆ ಮಗುವಿನ ಮೇಲೆ ಕೈ ಇಟ್ಟು ಆ ಹೇಳ್ತಾ ಇದ್ರು ಅರಿಕೆ ನಂಬಿಕೆ ಅರಿಕೆ ಮಾಡ್ತಾ ಇದ್ರು ದೇವ್ರೆ ಈ ಒಂದು ಮಗು ನನ್ನದಾಗಿದ್ರು ಸಹ ಸ್ವಲ್ಪ ಸಮಯ ಮಾತ್ರ ನನ್ನ ಕೈಯಲ್ಲಿ ಇರ್ತದೆ ಈ ಮಗುವನ್ನು ನಾನು ರಾಜಕುಮಾರ್ತಿಗೆ ಕೊಡಬೇಕು ಈ ಮಗುವನ್ನು ನಿರಕ್ಷಿಸು ಮತ್ತೆ ಎಷ್ಟು ತಿಂಗಳು ಅವ್ರು ಬೆಳೆಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ವರ್ಷ ಅವ್ರು ಬೆಳೆಸಿದ್ರು ಅಂತ ಹೇಳಿ ಗೊತ್ತಿಲ್ಲ ಅವರು ವಾಕ್ಯವನ್ನು ಹೇಳಿರ್ಬಹುದು ಕಿವಿಯಲ್ಲಿ ವಾಕ್ಯವನ್ನು ಹೇಳಿರ್ಬಹುದು ಧರ್ಮಶಾಸ್ತ್ರವನ್ನು ಅವ್ರು ಹೇಳಿರ್ಬಹುದು ಯಾಕೆ ದೇವರ ವಾಕ್ಯ ಹೇಳ್ತದೆ ನೋಡಿ ಒಂದನೇ ಕೀರ್ತನೆಯಲ್ಲಿ ಹಗಲು ರಾತ್ರಿ ಈ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟು ಎಷ್ಟೋ ಧನ್ಯನು ನನ್ನ ದೇವರು ನಾವು ದೇವರ ವಾಕ್ಯವನ್ನು ಮೆಲುಕು ಹಾಕಿದಷ್ಟು ನನ್ನ ದೇವರು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಲ್ವಾ ಹಾಗಿದ್ಮೇಲೆ ಅವಳ ಪ್ರಯತ್ನ ಅಂದ್ರೆ ಮೋಶೆ ತಾಯಿಯ ಪ್ರಯತ್ನ ಅವಳು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೋ ಅದೆಲ್ಲವನ್ನು ಮಗಳಿಗೆ ಮಗನಿಗೋಸ್ಕರವಾಗಿ ಅಲ್ಲಿ ಮಾಡಿದ್ಲು ಮಾಡಿದ ನಿಮಿತ್ತವಾಗಿ ದೇವರಲ್ಲಿ ಫರೋಹನ ಕುಮಾರ್ತಿಯ ಕೈಯಲ್ಲಿ ಕೊಟ್ಟರು ಸಹ ಅವರ ಆಚಾರ ವಿಚಾರಕ್ಕೆ ಇವನು ಒಳಗಾಗ್ಲಿಲ್ಲ ಅಲ್ಲಿಂದ ಬೇಗ ನಾವು ಪ್ರಿಯ ಆಸರೆ ಟಿವಿ ವೀಕ್ಷಕರೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮಕ್ಕಳಿಗೋಸ್ಕರವಾಗಿ ಇವತ್ತು ಕಣ್ಣೀರು ಸುರಿಸ್ತಾ ಇದ್ದೀರಾ ವೇದನೆಯಲ್ಲಿದ್ದೀರಾ ನೋವಿನಲ್ಲಿದ್ದೀರಾ ಅಥವಾ ಮಕ್ಕಳ ಕುರಿತಾದಂತ ಟೆನ್ಷನ್ಗಳು ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ಕರ್ತನ ಸನ್ನಿಧಾನದಲ್ಲಿ ಬನ್ನಿರಿ ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆಯನ್ನು ಕೇಳುವವನು ನರರೆಲ್ಲರೂ ನಿನ್ನ ಬಳಿಗೆ ಬರುತ್ತಾರೆ ಅಂತೇಳಿ ನಾವು ನೋಡ್ತೇವೆ ಮಾತ್ರವಲ್ಲ ಹನ್ನಳು ಸಹ ದೇವರ ಸನ್ನಿಧಾನದಲ್ಲಿ ಹೋಗಿ ಅವಳು ಪ್ರಾರ್ಥಿಸಿದಳು ಪ್ರಾರ್ಥಿಸಿದ ನಿಮಿತ್ತವಾಗಿ ಅವಳ ಜೀವಿತದಲ್ಲಿ ಸಹ ದೇವರು ಕಾರ್ಯಗಳನ್ನು ಮಾಡಿದನು ಅವಳ ಜೀವಿತದಲ್ಲಿ ಮಾಡಿದಂಥ ದೇವರು ನಿಮ್ಮ ಜೀವಿತದಲ್ಲಿ ಸಹ ದೇವರು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಈ ಸಮಯದಲ್ಲಿ ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚುವ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲು ಇಷ್ಟಪಡುತ್ತೇನೆ ಪರಿಶುದ್ಧನಾದಂಥ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತೇವಪ್ಪ ಇವತ್ತು ಯಾರೆಲ್ಲ ವೇದನೆಯಿಂದ ದುಃಖದಿಂದ ನೋವಿನಿಂದ ಮಕ್ಕಳ ವಿಷಯದಲ್ಲಿ ಭಾರದಲ್ಲಿ ಇದ್ದಾರೋ ಅವರೆಲ್ಲರ ಜೀವಿತದಲ್ಲಿ ನೀ ಪರಿಪೂರ್ಣವಾದಂಥ ಬಿಡುಗಡೆಯನ್ನು ಕೊಡು ಕರ್ತನೆ ಮಕ್ಕಳು ಮಾರ್ಗ ತಪ್ಪಿ ಹೋಗಬಾರದು ಮಕ್ಕಳು ಸ್ವಾಮಿ ನಿನ್ನ ಚಿತ್ತದ ಮೇರೆಗೆ ತಂದೆ ತಾಯಿಗೆ ವಿಧೇಯರಾಗಿದ್ದು ನಿನ್ನನ್ನು ಮೆಚ್ಚಿಸುವವರಾಗಿ ಜೀವಿಸಲು ಬೇಕಾದಂಥ ಕೃಪೆಯನ್ನು ಕೊಡು ಸ್ವಾಮಿ ಮಕ್ಕಳನ್ನು ಬೆಳೆಸಲು ಬೇಕಾದಂತಹ ಜ್ಞಾನವನ್ನು ವಿವೇಕವನ್ನು ದೈವಿಕವಾದಂಥ ಆಲೋಚನೆಗಳನ್ನು ಪೋಷಕರಿಗೆ ನೀ ಕೊಟ್ಟು ನೀ ಮುನ್ನಡೆಸಬೇಕಾಗಿ ನಾ ಬೇಡಿಕೊಳ್ತೇನೆ ವಿಶೇಷವಾಗಿ ತಾಯಿಯಂದಿರನ್ನು ನೀ ಬಲಪಡಿಸು ಸ್ವಾಮಿ ಮಕ್ಕಳ ಕುರಿತಾದಂಥ ಭಾರಗಳು ಅನೇಕ ತಾಯಿಗಳು ಕಣ್ಣೀರು ಸುರಿಸುತ್ತಿದ್ದಾರೆಪ್ಪ ನನ್ನ ಮಗನು ನನ್ನ ಮಗಳು ಎಲ್ಲಿ ನಷ್ಟವಾಗಿ ಹೋಗುತ್ತಾರೋ ಅಂತ ಹೇಳಿ ಅನೇಕರು ಭಾರದಿಂದ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಾ ಇದ್ದಾರೆ ಸಪ್ಪ ಅವರಿಗೂ ಸಹ ನಿ ಪರಿಪೂರ್ಣವಾದಂಥ ಬಿಡುಗಡೆಗಳು ಯಾರೆಲ್ಲ ಯೂಟ್ಯೂಬಿನಲ್ಲಿ ಕರ್ತನ ಇದನ್ನು ವೀಕ್ಷಿಸುತ್ತಾ ಇದ್ದಾರೋ ಯಾರೆಲ್ಲ ಕರ್ತನ ಆ್ಯಪ್ಸ್ಗಳ ಮೂಲಕವಾಗಿ ಇದನ್ನು ವೀಕ್ಷಿಸುತ್ತಾ ಇದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಅವರ ಮಕ್ಕಳ ಜೀವಿತದಲ್ಲಿ ಒಂದು ವಿಶೇಷ ಬಿಡುಗಡೆಯನ್ನು ನೀ ಕೊಡಬೇಕಾಗಿ ನಾ ಬೇಡಿಕೊಳ್ತೇನೆ ಸ್ವಾಮಿ ಸತತವಾದಂತ ಪ್ರಾರ್ಥನೆಯ ಫಲವಾಗಿ ನನ್ನ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಎಂದು ಕರ್ತಾನೆ ಅವರು ಅರ್ಥಕೊಳ್ಳುವಂತೆ ನೀ ಅವರಿಗೆ ಸಹಾಯ ಮಾಡಬೇಕಾಗಿ ನಾ ಬೇಡಿಕೊಳ್ತೇನೆ ಸ್ವಲ್ಪ ಪ್ರಾರ್ಥನೆ ಕೇಳಿದ ದೇವರು ನಿನಾಗಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರಿಯರೇ ಇಲ್ಲಿಯವರೆಗೂ ಈ ಸಂಚಿಕೆಯನ್ನು ನೀವು ವೀಕ್ಷಿಸುತ್ತಾ ಬಂದಿರುತ್ತೀರಿ ಇದರ ಮೂಲಕವಾಗಿ ನೀವು ಅನೇಕರು ಕಲಿತುಕೊಂಡಿದ್ದೀರಿ ನಿಮ್ಮ ಮಕ್ಕಳ ಕುರಿತಾದಂಥ ಭಾರಗಳನ್ನು ಕರ್ತನು ನೀಗಿಸಿದ್ದಾನೆ ಅಂತೇಳಿ ನಾನು ನಂಬುತ್ತೇನೆ ಈ ಈ ಮುಂದಿನ ಸಂಚಿಕೆಯನ್ನು ಇನ್ನೂ ಮುಖ್ಯ ಅತಿಥಿಯೊಂದಿಗೆ ನಾನು ಬರುತ್ತೇನೆ ಅಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮವನ್ನು ಈ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು